ಮೂವಿ ಹೆಸರು ಬುಟ್ಟ ಬೊಮ್ಮ ಇದು ನಾ ರೀಸೆಂಟ್ ಆಗಿ ನೋಡಿದ ಒನ್ ಆಫ್ ದಿ ಸಿಂಪಲ್ ಎಟ್ ಬ್ರಿಲಿಯಂಟ್ ಪ್ಲಾಟ್ ಬೇಸಿಕಲಿ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ವೈಝಾಗ್ ಬಸ್ ಸ್ಟಾಪ್ ಅನ್ನ ನಮ್ಗೆ ತೋರಿಸ್ತಾರೆ ಈ ವೈಸಾಗ್ ಗೆ ಸತ್ಯ ಅನ್ನುವ ಹುಡುಗಿ ಬಸ್ ನಲ್ಲಿ ಬಂದಿದೆ ಇಳಿದು ಹೋಗ್ಬೇಕಾದ್ರೆ ಚೇಂಜ್ ತಗೊಳ್ಳೋದನ್ನ ಮರ್ತ ಬಿಟ್ಟಿದೆ ಸೊ ಕಂಡಕ್ಟರ್ ಈ ಹುಡುಗಿಯನ್ನ ಕರೆದು ಚೇಂಜ್ ಕೊಡ್ತಾವ್ರೆ ಏನಮ್ಮ ಚೇಂಜ್ ಮರ್ತ್ ಬಿಟ್ಟ ಅಂತ ಇದಾದ್ಮೇಲೆ ಈ ಹುಡುಗಿ ಯಾರಿಗೋ ಕಾಲ್ ಮಾಡ್ತಿದೆ ಆ ಕಡೆಯಿಂದ ನಾಟ್ ರೀಚಬಲ್ ಅಂತ ಬರ್ತಿದೆ ಅದೇ ಸಮಯಕ್ಕೆ ಸತ್ಯ ಅದು ಲೇಡಿ ಫ್ರೆಂಡ್ ಕಾಲ್ ಮಾಡೋರೆ ಹೇಳ್ತಾವ್ರೆ ಹುಸಾರ್ ಕಣಮಿ ವೈಸಾಗ್ ಗೆ ಪ್ರಥಮ ಬಾರಿ ಹೋಗಿದ್ಯಾ ಅದಲ್ಲದೆ ಆ ಹುಡುಗಿ ನಾ ಮೂಕಾಮೋಿನ ನೋಡಿಲ್ಲ ಹುಡುಗನ್ನ ನಂಬ್ಕೊಂಡು ಹೋಗಿದ್ದೆ ಅಲ್ಲಿ ಅಂತ ಸರಿ ಅಮ್ಮ ಬಸ್ ಸ್ಟಾಪ್ ನಲ್ಲಿ ಎಲ್ಲಾ ಕಡೆ ಹುಡುಗನನ್ನ ಹುಡುಕ್ತಿದ್ದಾರೆ ಪದೇ ಪದೇ ಕಾಲ್ ಮಾಡ್ಸಿದಾರೆ ಒಂದು ಬಿಸಿ ಬರ್ತಿದೆ ಇಲ್ಲ ಅಂದ್ರೆ ನಾಟ್ ರೀಚಬಲ್ ಬರ್ತಿದೆ ಅಷ್ಟರಲ್ಲಿ ಈ ಹುಡುಗಿಯನ್ನ ಯಾರೋ ಇಬ್ಬರು ಹುಡುಗರು ಫಾಲೋ ಮಾಡ್ತವ್ರೆ ನೋಡೋಕೆ ರೌಡಿ ಹೇಳ್ತಾರ ಇದಾರೆ ಇವಳು ಎಲ್ಲಿ ಹೋದ್ರು ಇವಳು ಹಿಂದೆ ಹಿಂದೆ ಬರ್ತಾವ್ರೆ ಇವಳಿಗೆ ಭಯ ಆಗತ್ತೆ ಸೊ ಲೇಡೀಸ್ ಬಾತ್ರೂಮ್ ಒಳಗಡೆ ಸೇರಿ ಲಾಕ್ ಹಾಕೊಂಡ್ಬಿಡ್ತಾಳೆ ನಂತರ ಮತ್ತೆ ತನ್ನ ಮೊಬೈಲ್ ನಿಂದ ಹುಡುಗನಿಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ ಸೇಮ್ ಇಶ್ಯೂ ನಾಟ್ ರೀಚಬಲ್ ಬರ್ತಿದೆ ಈಗ ಈ ಸತ್ಯ ಯಾರು ಈಜಾಗ್ಗೆ ಯಾಕೆ ಬಂದ್ಲು ಅಂತ ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ಗೆ ಹಿಸ್ಟರಿಯನ್ನು ಹೇಳ್ತಾರೆ ಈ ಸತ್ಯ ಅದು ಲೋಯರ್ ಮಿಡಲ್ ಕ್ಲಾಸ್ ಕುಟುಂಬ ಇವಳಿಗೆ ಒಬ್ಳು ತಂಗಿ ಅಪ್ಪ ಅಮ್ಮ ಇರ್ತಾರೆ ಅಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಎಲ್ಲೋದೆ ಏನ್ ಕತೆ ಅಂತ ಯಾವಾಗ್ಲೂ ವಿಚಾರಿಸ್ತಿರ್ತಾರೆ ಇನ್ನು ಈಕೆಗೆ ಅವರಪ್ಪ ಒಂದು ಡಬಲ್ ಒನ್ ಡಬಲ್ ಜೀರೋ ಮೊಬೈಲ್ ಕೊಡ್ಸಿರ್ತಾರೆ ಸ್ಮಾರ್ಟ್ ಫೋನ್ ಯಾಕೆ ಕೊಡ್ಸಿಲ್ಲ ಅಂದ್ರೆ ಇವರಿಗೆ ಸ್ಮಾರ್ಟ್ ಫೋನ್ ಕಂಡ್ರೆ ಆಗೋದಿಲ್ಲ ಕ್ಯಾಮ್ರಾ ಫೋನ್ ಅಂದ್ರೆ ಅಲರ್ಜಿ ಅದ್ರಲ್ಲಿ ಫೋಟೋ ಹಿಡ್ಕೊಂಡು ಫೇಸ್ಬುಕ್ ಹಾಕಿ ಇನ್ಸ್ಟಾಗ್ರಾಮ್ ಮಾಡಿ ಏನೇನೋ ತರಲೇ ಬೀಳ್ತಾರೆ ಅಂತ ಅವ್ರಪ್ಪ ಡೌಟ್ ಅದಕ್ಕೆ ಡಬಲ್ ಒನ್ ಡಬಲ್ ಜೀರೋ ಮೊಬೈಲ್ ಕೊಡ್ಸೋರು ಇನ್ನು ನಮ್ ಸತ್ಯಾಗೆ ಒಬ್ರು ಫ್ರೆಂಡ್ ಇದಾರೆ ಆ ಫ್ರೆಂಡ್ ಗೆ ಒಬ್ರು ಡೌ ಕೊಡ್ ಇದ್ದಾರೆ ಈ ಫ್ರೆಂಡು ಮತ್ತೆ ಅವರ ಬಾಯ್ ಫ್ರೆಂಡ್ ಇಬ್ರು ಸತ್ಯ ಅದು ಡಬಲ್ ಒನ್ ಡಬಲ್ ಜೀರೋ ಮೊಬೈಲ್ ನಲ್ಲಿ ಮಾತುಕತೆಯನ್ನು ನಡೆಸ್ತಿರ್ತಾರೆ ಇದು ಸತ್ಯ ಮತ್ತೆ ಅವರ ಸುತ್ತಮುತ್ತ ಇರುವ ಜನಗಳ ಕತೆ ಇನ್ನು ಈ ಸತ್ಯನ ಊರಿನ ಒಬ್ಬ ಶ್ರೀಮಂತ ಹುಡುಗ ಇಷ್ಟಪಡ್ತಿರ್ತಾನೆ ಈ ವಿಚಾರ ಅವ್ರ ಅಮ್ಮಂಗೂ ಗೊತ್ತಿರುತ್ತೆ ಆದ್ರೆ ಅವರ ಅಮ್ಮಂಗೆ ಸತ್ಯ ಇಷ್ಟ ಆಗಿರೋದಿಲ್ಲ ಯಾಕಂದ್ರೆ ಸತ್ಯ ಬಡ ಕುಟುಂಬದಿಂದ ಬಂದಿದ್ದ ಅವಳು ಅವಳ ಸ್ಟೇಟಸ್ಕು ನಮ್ ಸ್ಟೇಟಸ್ಕು ಹೊಂದಾಣಿಕೆ ಆಗೋದಿಲ್ಲ ಅಂತ ಮಗನಿಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಜೊತೆಗೆ ಸತ್ಯ ಫ್ಯಾಮಿಲಿನ ಕರೆದು ಅವರನ್ನ ಮೀಟ್ ಆಗಿ ಎರಡು ಮೂರು ಸಲ ಅವಮಾನ ಕೂಡ ಮಾಡಿರ್ತಾರೆ ನಿಮ್ಮ ಮಗಳಿಗೆ ಬೇಗ ಮದ್ವೆ ಮಾಡಿ ಇಲ್ಲಾಂದ್ರೆ ಊರಲ್ಲಿ ಹುಡುಗರೆಲ್ಲ ಹಾಳಾಗಿ ಬಿಡ್ತಾರೆ ಅಂತ ಈ ಕಾರಣದಿಂದ ಸತ್ಯ ಆ ವ್ಯಕ್ತಿ ಅಮ್ಮನ್ ಕಂಡ್ರೆ ಆಗ್ತಿರೋದಿಲ್ಲ ಕೋಪ ಮಾಡ್ಕೊಳ್ತಿರ್ತಾರೆ ಸತ್ಯನ ಮೇಲೆ ಅತೀವ ಪ್ರೀತಿ ಒಂದು ಬಟ್ಟೆ ಅಂಗಡಿ ಇಟ್ಟಿದ್ದಾರೆ ಈ ಬಟ್ಟೆ ಅಂಗಡಿಗೆ ಯಾವಾಗ್ಲೂ ಸತ್ಯ ಬರ್ತಾಳೆ ಅವಳನ್ನ ನೋಡಬಹುದು ಅಂತ ಈ ವ್ಯಕ್ತಿ ಪ್ಲಾನ್ ಮಾಡಿ ಇಟ್ಟವ್ರೆ ಬಟ್ಟೆ ಅಂಗಡಿನ ಬಟ್ ಸತ್ಯ ತುಂಬಾ ಡೀಸೆಂಟ್ ಹಂಗೆಲ್ಲ ಲವ್ ಗಿವ ಮಾಡಲ್ಲ ಇದಕ್ಕೆ ಸಮಾನಾಂತರವಾಗಿ ಮುರುಳಿಯನ್ನು ಒಬ್ಬ ಆಟೋ ಚಾಲಕನನ್ನು ನಮಗೆ ತೋರಿಸ್ತಾರೆ ಇವರು ಬಹಳ ಆದರ್ಶ ವ್ಯಕ್ತಿ ಊರ್ನಲ್ಲಿ ಎಲ್ಲಾ ಜನಗಳಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಇವರ ಫ್ರೆಂಡ್ ಗಳೆಲ್ಲ ಕುಡಿತಿರ್ತಾರೆ ಆಡ್ತಿರ್ತಾರೆ ಬಟ್ ಇವ್ರು ಅದನ್ನ ಯಾವುದನ್ನು ಟಚ್ ಮಾಡೋದಿಲ್ಲ ಅಷ್ಟು ಆದರ್ಶ ಒಳ್ಳೆ ವ್ಯಕ್ತಿ ಇನ್ನು ಇವರು ಪ್ರೀತಿ ಮಾಡಿದಾರ ಅಂತ ನೋಡಿದ್ರೆ ಇವ್ರಿಗೆ ಹುಡುಗಿಯ ಮುಖ ನೋಡಿ ಲವ್ ಆಗೋದ್ಕಿಂತ ಹುಡುಗಿಯ ವಾಯ್ಸ್ ಕೇಳಿ ಲವ್ ಆಗ್ಬೇಕಂತೆ ಸೊ ಇದುವರೆಗೂ ಯಾರು ವಾಯ್ಸ್ ಕೇಳು ಲವ್ ಆಗಿಲ್ಲ ಅದಕ್ಕೆ ಸೈಲೆಂಟ್ ಆಗಿ ಅವ್ರೆ ಇನ್ನು ಸತ್ಯ ಅವರಮ್ಮ ಟೈಲರ್ ಅವರಮ್ಮ ಹೇಳ್ತಾರೆ ನೀನು ಮೊಬೈಲ್ ತಗೊಂಡು ಒಂದು ಕಸ್ಟಮರ್ ಗೆ ಕಾಲ್ ಮಾಡು ಅವರು ಮೆಜರ್ಮೆಂಟ್ ಗಳನ್ನ ಹೇಳಿಲ್ಲ ಮೆಜರ್ಮೆಂಟ್ ಗಳನ್ನ ಕೇಳು ನನ್ಗೆ ಒಲಿಯೋಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಿದ್ದಾರೆ ಇವರು ಬೈಕ್ ಕೊಂಡು ಈ ಕೆಲಸನು ನಾನೇ ಮಾಡ್ಬೇಕಾ ಹೊರಗಡೆ ಹೋಗೋ ಟೈಮ್ ಆಯ್ತು ಹಿಂಗೆ ಅಂದ್ಕೊಂಡು ಕ್ಯಾಲೆಂಡರ್ ನಲ್ಲಿ ಬರೆದಿರುವ ನಂಬರ್ ಗೆ ಡಯಲ್ ಮಾಡ್ತಾ ಹಲೋ ನಿಮ್ ಮೆಜರ್ಮೆಂಟ್ ಹೇಳಿ ಅಂತಾರೆ ಆ ಕಡೆಯಿಂದ ಹುಡುಗನ ವಾಯ್ಸ್ ಬರ್ತಿದೆ ನಾನು ಯಾವ ಬಟ್ಟೆ ಕೊಟ್ಟಿದ್ದೆ ಏನ್ ಮೆಜರ್ಮೆಂಟ್ ಕೇಳ್ತಿದ್ದೀರ ಗುರು ಅಂತ ಈ ಹುಡುಗನ ವಾಯ್ಸ್ ಯಾರ್ದು ಎಸ್ ಯು ಗ್ಯಾಸ್ ಇಟ್ ರೈಟ್ ಮುರುಳಿದು ಆಗ ಉಮಾಗೆ ರಿಯಲೈಸ್ ಆಗುತ್ತೆ ರಾಂಗ್ ನಂಬರ್ ಗೆ ಕಾಲ್ ಮಾಡಿದೀನಿ ಅಂತ ಸೊ ತಕ್ಷಣ ಕಾಲ್ ಕಟ್ ಮಾಡಿ ಕರೆಕ್ಟ್ ಆಗಿರೋ ಕಾಲ್ ಗೆ ನಂಬರ್ ಮಾಡ್ತಾರೆ ಈಗ ಸತ್ಯ ಕಾಲ್ ಏನೋ ಕಟ್ ಮಾಡಿದ್ರು ಬಟ್ ಮುರುಳಿಗೆ ಸತ್ಯ ವಾಯ್ಸ್ ಕೇಳಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಸೊ ಸತ್ಯ ಮತ್ತೆ ರಿಟರ್ನ್ ಕಾಲ್ ಮಾಡ್ತಾರೆ ಅವತ್ ಸತ್ಯ ಯಾವ್ದೋ ಒಂದು ಫಂಕ್ಷನ್ ನಲ್ಲಿ ಇದಾರೆ ಇಲ್ಲ ಕಣಪ್ಪ ಬೈ ಮಿಸ್ಟೇಕ್ ನಿನಗೆ ಕಾಲ್ ಬಂತು ಪದೇ ಪದೇ ಯಾಕೆ ಕಾಲ್ ಮಾಡ್ತೀಯಾ ಅಂತ ಕೇಳ್ತವ್ರೆ ಮುರುಳಿ ಹೇಳ್ತಿದ್ದಾರೆ ಸುಮ್ಮನೆ ಮಾಡಿದೆ ಕಣಮಿ ಅಂತ ಅಷ್ಟರಲ್ಲಿ ಸತ್ಯ ಅವ್ರ ಅಪ್ಪ ಇದ್ರ ಬಂದ್ಬಿಡ್ತಾರೆ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಕಸ್ಟಮರ್ ಕೇರ್ ಅಂತ ಮೊಬೈಲ್ ನ ಕಿವಿಯಿಂದ ಕೆಳಗಿಳಿಸ್ತಾರೆ ಮೊಬೈಲ್ ನ ಕಟ್ ಮಾಡೋದು ಮರ್ತೋಗ್ಬಿಡ್ತಾರೆ ಫಂಕ್ಷನ್ ನಲ್ಲಿ ಇವರ ಪಾಡಿಗೆ ಇವರು ಮಾತಾಡ್ತಾ ಬೇರೆಯವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಇವರ ಮಾತುಗಳನ್ನೆಲ್ಲ ಮುರುಳಿ ಕೇಳಿಸ್ಕೊಳ್ತಿರ್ತಾರೆ ಮಾತಾಡ್ತಾ ಮಾತಾಡ್ತಾ ಮಧ್ಯೆ ಒಂದು ಹಾಡ್ ಕೂಡ ಆಡ್ತಾರೆ ಸತ್ಯ ಇದನ್ನ ಕೇಳಿ ಜಾಸ್ತಿ ಇಂಪ್ರೆಸ್ ಆಗ್ಬಿಡ್ತಾರೆ ಮುರುಳಿ ಇದಾದ ಮೇಲೆ ಅಲ್ಲಿರುವ ಜನಗಳೆಲ್ಲ ಒಗಟನ್ನ ಬಿಡಿಸುವ ಆಟ ಆಡ್ತಿದ್ರು ಾರೆ ಈಗ ಮುರುಳಿ ಮೆಸೇಜ್ ಮಾಡ್ತಾ ಒಗಟುಗಳಿಗೆ ಉತ್ತರವನ್ನ ಕಳಿಸಿದ್ದಾರೆ ಸತ್ಯಾಗೆ ಸತ್ಯ ಈ ಮೆಸೇಜ್ ಗಳನ್ನ ನೋಡಿ ಉತ್ತರ ಹೇಳಿದ್ದಾರೆ ಅವರಿಗೆಲ್ಲ ಅವರೆಲ್ಲ ಸತ್ಯ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅಂತ ಈ ಮೂಲಕ ಈ ಹುಡುಗಿ ಸತ್ಯದು ಮತ್ತೆ ಆ ಮುರುಳಿದು ಮೆಸೇಜ್ ಮೆಸೇಜ್ ಆಟಗಳು ಶುರುವಾಗ್ತವೆ ಅವತ್ ರಾತ್ರಿ ಈ ಒಗಟಿನ ಆಟ ಮುಗಿಯುವಾಗ ಯಾವ್ದೋ ಒಂದು ಅಜ್ಜಿ ಬಂದ್ಬಿಟ್ಟು ಒಂದು ಅತಿ ಕ್ಲಿಷ್ಟಕರವಾದ ಒಗಟನ್ನ ಹೇಳ್ತಾರೆ ಬಿಡಿಸು ಇದನ್ನ ಅಂತ ಹೇಳ್ತಾರೆ ಸತ್ಯಾಗೆ ಸತ್ಯಾಗೆ ಉತ್ತರ ಸಿಗೋದಿಲ್ಲ ಬೇರೆ ಯಾರಿಗೂ ಉತ್ತರ ಸಿಗೋದಿಲ್ಲ ಇದಕ್ಕೆ ಉತ್ತರ ಮುರುಳಿಗೆ ಕೂಡ ಗೊತ್ತಿಲ್ಲ ಸೊ ಈ ಒಗಟ ನ್ನ ಬಿಡಿಸುವ ನೆಪದಲ್ಲಿ ಪದೇ ಪದೇ ಮೆಸೇಜ್ ಮಾಡ್ತವ್ರೆ ಪದೇ ಪದೇ ಕಾಲ್ ಮಾಡ್ತವ್ರೆ ಮುಂದಿನ ದಿನಗಳಲ್ಲಿ ಸತ್ಯಾಗೆ ಮುರುಳಿಯವರು ಬೇಸಿಕಲಿ ಈ ಉತ್ತರವನ್ನ ಹೇಳುವ ನೆಪದಲ್ಲಿ ಹದಿಮೂರ್ ಸಲ ಕಾಲ್ ಮಾಡಿದರಂತೆ ಮುರಳಿ ಸತ್ಯಾಗೆ ಸತ್ಯ ಕೂಡ ಕಾಲ್ ನ ರಿಸೀವ್ ಮಾಡಿ ಚೆನ್ನಾಗಿ ಮಾತಾಡ್ತಿದ್ದಾರೆ ಈ ನಡುವೆ ಮುರುಳಿ ಆಟೋ ಓಡಿಸುವಾಗ ಯಾವ್ದೋ ಒಂದು ಕಾಲೇಜಿನ ಮುಂದೆ ಒಂದಷ್ಟು ಹುಡುಗಿಯರನ್ನ ಹುಡುಗರು ರೇಗಿಸ್ತಿರ್ತಾರೆ ಸತ್ಯ ಲೋಗಿ ಆ ಹುಡುಗಿಯರನ್ನ ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡಿ ಆಟೋದಲ್ಲಿ ಕೋರಿಸ್ಕೊಂಡು ಟೆನ್ಷನ್ ತಗೊಬೇಡಿ ನಿಮ್ಗೆ ಯಾವತ್ತಾದ್ರು ಆಟೋ ಬೇಕಂದ್ರೆ ಹಿಂದ್ಗಡೆ ನನ್ನ ನಂಬರ್ ಇದೆ ಆ ನಂಬರ್ ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಸರಿ ಅಂತ ಆ ಹುಡುಗಿಯರು ಫೋನ್ ನಂಬರ್ ಅನ್ನ ತಗೊಳ್ತಾರೆ ಇನ್ನು ಸತ್ಯ ಅದು ಮನೆ ಮೇಲೆ ಇಬ್ರು ಹುಡುಗಿಯರ್ ಇರ್ತಾರೆ ಆ ಹುಡುಗಿಯರನ್ನು ಕೂಡ ತಂಗಿಯರ್ ತರ ನೋಡ್ಕೊಳ್ತಿದ್ದಾರೆ ಮುರುಳಿಯವರು ಹೀಗೆ ಊರಿನಲ್ಲಿ ಯಾರಿಗೆ ತೊಂದರೆ ಅಂದ್ರು ಅವರಿಗೆಲ್ಲ ಹೆಲ್ಪ್ ಮಾಡೋದು ನಿಮ್ಗೆ ಸಹಾಯ ಬೇಕಾದ್ರೆ ನನ್ನ ನಂಬರ್ ಗೆ ಕಾಲ್ ಮಾಡಿ ಅಂತ ಮೊಬೈಲ್ ನಿಂದ ಕಾಲ್ ಮಾಡಿಸ್ಕೊಳ್ಳೋದು ಈ ಮೂಲಕ ಒಳ್ಳೆ ಬಿಸ್ನೆಸ್ ನಡೆಸ್ತಾವ್ರೆ ಮುರುಳಿಯವರು ಇದಕ್ಕೆ ಸಮಾನಾಂತರವಾಗಿ ಮುರಳಿ ಮತ್ತೆ ಸತ್ಯ ಅವರ ಮಾತುಕತೆ ಹೀಗೆ ಮುಂದುವರಿತಾನೆ ಇದೆ ರಾತ್ರಿ ಪೂರಾ ಮಾತಾಡ್ತಿದ್ದಾರೆ ಬೆಳಿಗ್ಗೆ ಮಾತಾಡ್ತಿದ್ದಾರೆ ಮಧ್ಯಾಹ್ನ ಮಾತಾಡ್ತಿದ್ದಾರೆ ಸಂಜೆನೂ ಮಾತಾಡ್ತಿದ್ದಾರೆ ಸ್ವಲ್ಪ ದಿನಗಳ ನಂತರ ನನಗ್ ನೀನು ಇಷ್ಟ ಕಣಪ್ಪ ಮುರುಳಿ ಅಂತಲೂ ಹೇಳ್ಬಿಡ್ತಾರೆ ಸತ್ಯ ಮುರುಳಿಗೆ ಹಾಗೆ ನಾನ್ ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ನಿನ್ನೆ ಮದುವೆ ಆಗೋದು ಅಂತಲೂ ಹೇಳ್ತಾರೆ ಈ ನಡುವೆ ಊರಿನ ಶ್ರೀಮಂತ ಮಗ ಶ್ರೀಮಂತ ಅಮ್ಮನನ್ನ ಪ್ರಶ್ನೆ ಮಾಡ್ತಾರೆ ಅಮ್ಮ ನೀನ್ ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ಯಲ್ಲ ಏನಕ್ ಮಾಡಿದ್ಯಾ ಅಂತ ನಿನ್ಗೆ ಕಣ ಮಗನೇ ನೀನ್ ಖುಷಿಯಾಗಿರ್ಬೇಕು ಅಂತ ಮಾಡಿದೀನಿ ಅಂತ ಹೇಳ್ತಾರೆ ಅವರಮ್ಮ ಆಗ ಮಗ ಹೇಳ್ತಾರೆ ನನ್ಗೆ ಈ ಆಸ್ತಿ ಪಾಸ್ತಿಗಿಂತ ಸತ್ಯ ನನ್ ಜೊತೆ ಇದ್ರೆ ಖುಷಿ ಕಣಮ ಆಗೋದು ನೀನ್ ಅದನ್ನ ಅರ್ಥ ಮಾಡ್ಕೊಂತಿಲ್ಲ ಪರವಾಗಿಲ್ಲ ಬಿಡು ನಿನ್ ಒಪ್ಪಿಗೆ ನನ್ ಸತ್ಯನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ಶ್ರೀಮಂತ ಅಮ್ಮನ್ಗೆ ಮನ ಆಗ್ಬಿಡತ್ತೆ ಸರಿ ಸತ್ಯನ್ ಜೊತೆ ಇವನನ್ನ ಮದ್ವೆ ಮಾಡಿಸೋಣ ಅಂತ ಸತ್ಯ ಮನೆಗೋಗಿ ತಮ್ಮ ಒಪ್ಪಿಗೆಯನ್ನ ಕೊಡ್ತಾರೆ ಈ ನಡುವೆ ಸತ್ಯಾಗೆ ಹಾರ್ಟ್ ಬ್ರೇಕ್ ಆಗ್ಬಿಡತ್ತೆ ನನಗೆ ಪ್ರೀತಿ ಇರೋದು ಮುರುಳಿ ಮೇಲೆ ಮುರುಳಿ ಎಷ್ಟು ಒಳ್ಳೆಯವನು ಅವನು ಸಹಾಯ ಮಾಡ್ತಾನೆ ಒಳ್ಳೆ ಮನ್ಸಿದೆ ಅವನನ್ನು ಮದುವೆ ಆಗ್ಬೇಕು ಅಂದ್ರೆ ಶ್ರೀಮಂತ ವ್ಯಕ್ತಿಗೆ ಮದ್ವೆ ಮಾಡ್ಕೊಡ್ತಾವ್ರಲ್ಲಪ್ಪ ಅಂತ ಬೇಜಾರಾಗತ್ತೆ ಸತ್ಯದು ಫ್ರೆಂಡ್ ಹೇಳ್ತಾಳೆ ಆ ಆಟೋ ಡ್ರೈವರ್ ನ ಯಾಕಮ್ಮಿ ಅಷ್ಟೊಂದ್ ಇಷ್ಟಪಡ್ತಿದ್ಯಾ ಈ ಶ್ರೀಮಂತ ವ್ಯಕ್ತಿ ಹತ್ರ ಎಷ್ಟೊಂದ್ ದುಡ್ಡು ಇದೆ ಅವ್ರಾಗೋರೇ ಬಂದಿದ್ದಾರೆ ಮದುವೆ ಬಂದಿದಾರೆ ಮದ್ವೆ ಆಗುವಂತ ಆಟೋ ಡ್ರೈವರ್ ನ ಮರ್ತ್ ಇವನನ್ನು ಮದುವೆ ಆಗಮ್ಮ ಿ ಅಂತ ಹೇಳ್ತವ್ರೆ ಬಟ್ ನೋ ನೋನೋ ನೋನೋನೋ ನನಗೆ ಮುರುಳಿನೇ ಇಷ್ಟ ಅಂತ ಉತ್ತರ ಆ ಹುಡುಗಿಗೆ ವೇ ಫ್ರೆಂಡ್ ಹೆಸರು ಹೇಳೋದ್ ಮರ್ತೋಗ್ ಬಿಡಿದೆ ಹೆಸರು ಲಕ್ಷ್ಮಿ ಅಂತ ಒಂದಿನ ಸತ್ಯ ಅವ್ರ ಫ್ಯಾಮಿಲಿ ಫುಲ್ ಎರಡು ದಿನದ ಮಟ್ಟಿಗೆ ಯಾವ್ದೋ ಬೇರೆ ಊರಿಗೆ ಹೋಗ್ಬೇಕು ನಿರ್ಧಾರ ಮಾಡೋರೇ ಸತ್ಯ ಪ್ಲಾನ್ ಮಾಡ್ತಾರೆ ನನಗೆ ಹುಷಾರಿಲ್ಲ ಅಂತ ಹೇಳಿ ಬೇರೆ ಊರಿಗೆ ಹೋಗೋದನ್ನ ತಪ್ಪಿಸ್ಕೊಳ್ಳೋಣ ಅಂತ ಲಕ್ಷ್ಮಿ ನನ್ ಜೊತೆ ಇರ್ತಾಳೆ ನೀವು ಮೂರ್ ಜನನು ಬೇರೆ ಊರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಸತ್ಯ ಅವ್ರ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡ್ತಾಳೆ ಸರಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಬೇರೆ ಊರಿಗೆ ಹೋಗ್ತಾರೆ ಈಗ ಸತ್ಯ ಒಂದು ಪ್ಲಾನ್ ಹಾಕಿದಾಳೆ ಅಪ್ಪ ಅಮ್ಮ ಊರಲ್ಲಿ ಇರೋದಿಲ್ಲ ನನ್ ಲಕ್ಷ್ಮಿಗೆ ಹೇಳಿ ಮುರುಳಿನ ಭೇಟಿ ಆಗೋದು ವೈಜಾಗ್ ಗೆ ಹೋಗಿ ಅಂತ ನಿರ್ಧಾರ ಮಾಡ್ತಾರೆ ನೆನ್ಪಿರಳಿ ಮುರುಳಿ ಮುಖವನ್ನ ಇವ್ರ ನೋಡಿಲ್ಲ ಯಾಕಂದ್ರೆ ಇವ್ರ ಡಬಲ್ ಒನ್ ಡಬಲ್ ಜೀರೋ ಫೋನು ಆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಬರಲ್ಲ ಯಾವ ಪಿಕ್ಚರ್ಸ್ ಬರಲ್ಲ ಸರಿ ಹೆಂಗೋ ಕನ್ವಿನ್ಸ್ ಮಾಡಿ ಬೆಳಗಿನ ಜಾವ ಬಸ್ ಗೆ ವೈಸಾಗ್ ಗೆ ಹೊರಡ್ತಾರೆ ಅಲ್ಲಿ ಕಂಡಕ್ಟರ್ ಗೆ ಐನೂರು ರೂಪಾಯಿ ದುಡ್ಡು ಕೊಡ್ತಾರೆ ವೈಜಾಗ್ ಗೆ ಟಿಕೆಟ್ ಕೊಡುವಂತ ಚೇಂಜ್ ಇಲ್ಲ ಕಣಮ್ಮ ಆಮೇಲೆ ಕೊಡ್ತೀನಿ ಬಸ್ ಇಳಿದ್ಮೇಲೆ ಕೇಳುವಂತ ಕಂಡಕ್ಟರ್ ಹೇಳ್ತಾರೆ ವೈಜಾಗ್ ಬಂದಿದೆ ಬಸ್ ಇಳಿತಾರೆ ಚೇಂಜ್ ಬಿಟ್ಟಿದ್ದಾರೆ ಕಂಡಕ್ಟರ್ ಕರೆದು ಬಿಟ್ಟು ಚೇಂಜ್ ಕೊಡ್ತಾರೆ ಹುಡುಗಿ ಪದೇ ಪದೇ ಕಾಲ್ ಮಾಡ್ತವ್ರು ಮುರುಳಿಗೆ ಮುರುಳಿ ಕಾಲ್ ರಿಸೀವ್ ಮಾಡ್ತಿಲ್ಲ ನಾಟ್ ರೀಚಬಲ್ ಬರ್ತಿದೆ ಇದೇ ಸಮಯಕ್ಕೆ ಯಾರೋ ಇಬ್ಬರು ಹುಡುಗರು ರೌಡಿಗಳು ಇವಳನ್ನ ಫಾಲೋ ಮಾಡ್ತವ್ರೆ ಸೊ ಹೆದ್ರುಕೊಂಡು ಹೋಗಿ ಲೇಡೀಸ್ ಬಾತ್ರೂಮ್ ನ ಒಳಗಡೆ ಸೇರ್ಕೊಂಡ್ಬಿಡ್ತಾಳೆ ಎಷ್ಟೊತ್ತಾದ್ರೂ ಹೊರಗೆ ಬರೋದಿಲ್ಲ ಸೊ ಬಾತ್ರೂಮ್ ಕೀಪರ್ ಬಂದು ದಡ ದಡ ಬಾಗಿಲು ಬಡೀತಾರೆ ಎಷ್ಟೊತ್ತಿರ್ತಿ ಅಮ್ಮ ಒಳಗಡೆ ಬಾಯಿ ಈಚಿಗೆ ಅಂತ ಅಷ್ಟರಲ್ಲಿ ಮುರುಳಿ ಸತ್ಯನ ಕಾಲ್ ಅನ್ನ ರಿಸೀವ್ ಮಾಡ್ತಾನೆ ಸತ್ಯ ಹೇಳ್ತಾರೆ ನಾನು ಯೆಲ್ಲೋ ಕಲರ್ ಚೂಡಿದಾರ ಹಾಕೊಂಡಿದ್ದೀನಿ ಬಾನನ ಮೀಟ್ ಆಗುವಂತ ಹಾಗೆ ಆನ್ಲೈನ್ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಬಾತ್ರೂಮ್ ನಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಹಿಂದ್ಗಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ಇವರನ್ನ ಮುಟ್ಟಿ ಕರೀತಾರೆ ಸತ್ಯ ಹಿಂದ್ಗಡೆ ತಿರುಗ್ತಾರೆ ಆ ವ್ಯಕ್ತಿಯ ಮುಖವನ್ನು ನೋಡಿ ಓ ನೀನು ಮುರುಳಿನ ಅಂತ ಕೇಳ್ತಾರೆ ಆ ವ್ಯಕ್ತಿ ಹ್ಞೂ ನಾನೇ ಮುರುಳಿ ಅಂತಾರೆ ಆಗ ನಮ್ಗೆ ಆ ವ್ಯಕ್ತಿಯ ಮುಖವನ್ನ ತೋರಿಸ್ತಾರೆ ನೋಡಿದ್ರೆ ಈತ ಮುರುಳಿ ಅಲ್ಲ ಬೇರೊಬ್ಬ ಯಾರೋ ನೋಡೋಕೆ ಇವಾಗ ಕೂಡ ರೌಡಿ ತರ ಇದ್ದಾನೆ ಮುಖವನ್ನ ಗುರ್ರ ಅಂತ ಗೊಂಟಿಕೊಂಡವನೇ ಈ ವ್ಯಕ್ತಿಯ ಜೊತೆ ಸತ್ಯ ಹೋಗ್ತಾರೆ ಸತ್ಯ ಯಾರೋ ಒಬ್ಬ ಹುಡುಗನ ಜೊತೆ ಹೋಗ್ತಿರೋದನ್ನ ನೋಡಿ ಇವರನ್ನ ಫಾಲೋ ಮಾಡ್ತಿದ್ದ ರೌಡಿಗಳು ದೂರ ಹೋಗಿ ಬಿಡ್ತಾರೆ ಇದಾದ ಮೇಲೆ ಫ್ಲಾಶ್ ಬ್ಯಾಕ್ ನಲ್ಲಿ ಈ ವ್ಯಕ್ತಿಯ ಹಿಸ್ಟರಿಯನ್ನ ನಮ್ಗೆ ಹೇಳ್ತಾರೆ ಹೆಸರು ಆರ್ ಕೆ ಅಂತ ಸಿಕ್ಕಾಪಟ್ಟೆ ಕೋಪಿಷ್ಟ ಎಲ್ಲರ ಹತ್ರನೂ ಗಲಾಟಿ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಕೆಲವೊಂದ್ಸಲ ಒಳ್ಳೆ ಕೆಲಸಗಳಿಗೆ ಗಲಾಟಿ ಮಾಡ್ಕೊಂತವ್ರೆ ಕೆಲವೊಂದ್ಸಲ ಕೆಟ್ಟ ಕೆಲಸಗಳಿಗೆ ಗಲಾಟಿ ಮಾಡ್ಕೊಂತವ್ರೆ ಬೇಸಿಕಲಿ ಬಲಪ್ರಯೋಗ ಮಾಡಿ ಎಲ್ಲವನ್ನ ಸಾಲ್ವ್ ಮಾಡೋದು ಇವರ ಮನೋಭಾವನೆ ಇವ್ರ ಹತ್ರ ಮಾಡೋಕೆ ಯಾವ್ದು ಕೆಲಸ ಇರೋದಿಲ್ಲ ಅವ್ರ ಇವ್ರ ಹತ್ರ ದುಡ್ಡು ತಗೊಂಡು ಕೂಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಇರ್ತಾರೆ ಇನ್ನು ಈ ಆರ್ ಕೆಗೆ ಒಬ್ಬರು ಗರ್ಲ್ ಫ್ರೆಂಡ್ ಇದಾರೆ ಅವರು ಟೀಚರು ಅವ್ರ ಮನೆಯಲ್ಲಿ ಅವರಿಗೆ ಯಾರೋ ಹುಡುಗನ ನೋಡ್ಸಿದ್ದಾರೆ ಸೊ ಹುಡುಗಿ ಪ್ರೆಷರ್ ತರ್ತಿದಾರೆ ಆರ್ಕೆಗೆ ಆದಷ್ಟು ಬೇಗ ನೀನು ಒಂದು ಕೆಲಸವನ್ನ ಹುಡ್ಕೋ ಕೆಲಸ ಹುಡ್ಕೊಂಡ್ಲಿಲ್ಲ ಅಂದ್ರೆ ಬೇರೆಯವರಿಗೆ ಮದುವೆ ಮಾಡ್ಕೊಟ್ಬಿಡ್ತಾರೆ ಅಂತ ಬಟ್ ಯಾರಕ್ಕೆ ಇಂಟರ್ವ್ಯೂಗೆ ಹೋಗ್ತಾರೆ ಇಂಟರ್ವ್ಯೂ ನಲ್ಲಿ ನಿನ್ಗೆ ಸಾವಿರ ಸಂಬಳ ಕೊಡ್ತೀವಿ ಅಂದಿದ ತಕ್ಷಣ ಬರಿ ಇಪ್ಪತ್ ಸಾವಿರಕ್ಕೆ ಯಾಕೆ ಕೆಲಸ ಮಾಡಬೇಕು ನೀನ್ ಹತ್ರ ಅಂತ ಬೈಕ್ ಬಿಟ್ಟು ವಾಪಸ್ ಬರ್ತಾರೆ ಇದರಿಂದ ಗರ್ಲ್ ಫ್ರೆಂಡ್ ಗೆ ತುಂಬಾ ಕೋಪ ಇದೆ ನೀನ್ ಕೆಲಸ ಗಿಟ್ಟಿಸ್ಕೊಳ್ಳೋವರ್ಗು ನನ್ನ ಮುಖ ನೋಡ್ಬೇಡ ಅಂತ ಹೇಳ್ತಾರೆ ಅವ್ರ ಇವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ಸರ ಗಳ ಮಾಡಿದ್ರೆ ಒಂದ್ ಲಕ್ಷ ಕಲ್ ಲಕ್ಷ ಬರ್ತದೆ ಅಂತ ಬಸ್ ಸ್ಟಾಪ್ ನಲ್ಲಿ ನಿಂತ್ಕೊಂಡು ಯಾರಾದ್ರೂ ಸರ ಹಾಕೊಂಡು ಅಂತ ನೋಡ್ತಿರ್ತಾರೆ ಆರ್ಕೆ ಅಷ್ಟರಲ್ಲಿ ಅದೇ ಬಸ್ಸಿನಲ್ಲಿ ಇವರ ಗರ್ಲ್ ಫ್ರೆಂಡ್ ಹೋಗ್ತಿರೋದು ಇವರಿಗೆ ಗೊತ್ತಾಗುತ್ತೆ ಆ ಬಸ್ ಅನ್ನ ಅಡ್ಡ ಹಾಕಿ ಗರ್ಲ್ ಫ್ರೆಂಡ್ ಹತ್ರ ದುಡ್ಡು ಕೇಳ್ತಾರೆ ನನ್ಗೆ ಐನೂರು ರೂಪಾಯಿ ಕೊಡು ಯಾವ್ದೋ ಒಂದು ಇಂಟರ್ವ್ಯೂ ಇದೆ ಅಟೆಂಡ್ ಆಗಬೇಕು ದುಡ್ಡು ಕೊಡು ಅಂತ ಗರ್ಲ್ ಫ್ರೆಂಡ್ ಹೇಳ್ತಾರೆ ನನ್ನ ಹತ್ರ ದುಡ್ಡು ಇಲ್ಲ ಸುಮ್ನೆ ತಲೆ ಹೋಗು ಅಂತ ನಂತರ ಆರ್ಕೆ ಆ ಬಸ್ ಅನ್ನ ಫಾಲೋ ಮಾಡ್ಕೊಂಡು ಅವ್ರ ಸ್ಕೂಲ್ ಹತ್ರನೇ ಹೋಗ್ಬಿಡ್ತಾರೆ ಸ್ಕೂಲ್ ಹತ್ರ ಹೋಗಿ ಗರ್ಲ್ ಫ್ರೆಂಡ್ ನ ಉಂಗ್ರಗಳನ್ನ ಕಿತ್ಕೊಂಡು ದುಡ್ಡು ಕೊಡು ಅಂದ್ರೆ ಕೊಡಲ್ಲ ಅಲ್ವಾ ಈ ಉಂಗ್ರ ನಡ ಈ ಕಣ್ಣು ನಾನು ದುಡ್ಡು ತಗೊಂತೀನಿ ಹೋಗು ಅಂತ ಉಂಗ್ರ ಆಡ ಇಟ್ ದುಡ್ಡು ತಗೊಳ್ತಾರೆ ಟೀಚರ್ ಅಮ್ಮ ಹೇಳ್ತಾರೆ ನೀನ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದ್ಯಾ ಬಲ ಪ್ರಯೋಗ ಮಾಡಿ ನನ್ನ ನೋಡ್ಬೇಕು ಅಂತ ನಾಚಿಕೆ ಆಗಲ್ವಾ ನಿನ್ಗೆ ಹಂಗೆ ಹಿಂಗೆ ಅಂತ ಆರ್ ಕೆ ಹೇಳ್ತಾರೆ ನೀನು ಕಾಲೇಜ್ ನಲ್ಲಿ ನಾನು ಕೇಳಿದ್ದೆಲ್ಲ ಕೊಡ್ತಿದ್ದೆ ಈಗ ಐನೂರು ರೂಪಾಯಿ ದುಡ್ಡು ಕೇಳಿದ್ರೆ ಕೊಡಲ್ಲ ಅಂತ ನೀನು ಚೇಂಜ್ ಆಗಿ ಹೋಗು ಅಂತ ಬೈದ್ ಹೋಟಲ್ ಹೋಗ್ತಾರೆ ಈಗ ನೆಕ್ಸ್ಟ್ ಡೇ ಆರ್ ಕೆ ಇಂಟರ್ವ್ಯೂ ಗೆ ಹೋಗ್ತಾರೆ ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ನಾವು ಸಾವಿರ ಸಂಬಳ ಕೊಡ್ತೀವಿ ಆದ್ರೆ ಫಸ್ಟ್ ಡೇ ನೀನು ನಮ್ಗೆ ನಾಲ್ಕ ಲಕ್ಷ ಲಂಚ ಕೊಡ್ಬೇಕು ಅಂತ ಅಂಡ್ ಅದೇ ಇಂಟರ್ವ್ಯೂ ಅವ್ರ ಮತ್ತೊಬ್ಬ ಕ್ಯಾಂಡಿಡೇಟ್ ಗೆ ಹೇಳ್ತಾನೆ ನೀನ್ ನಾಲ್ಕು ಲಕ್ಷ ಲಂಚ ಕೊಡ್ಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಹುಡುಗಿಯನ್ನ ಸೆಟ್ ಅಪ್ ಮಾಡ್ಕೊಡ್ಬೇಕು ನೀನ್ ಹುಡುಗಿಯನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರೆ ನಿನ್ಗೆ ಈ ಕೆಲಸವನ್ನ ಗಿಟ್ಟಿಸ್ಕೊಂಡು ಕೊಡ್ತೀವಿ ಅಂತ ಈ ವಿಚಾರ ಕೆ ಕಿವಿಗೆ ಬೀಳತ್ತೆ ಇನ್ನೊಬ್ಬ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ ಕೆಲ್ಸಕ್ಕೋಸ್ಕರ ಹುಡ್ಗಿರ್ನೆ ಕರ್ಕೊಂಡು ಕೊಡಕ್ ಆಗತ್ತೆ ಅವ್ರಿಗೆ ಅಂತ ಕೆ ಹೇಳ್ತಾರೆ ಏನಾದ್ರು ಒಂದು ಪಡ್ಕೊಳ್ಬೇಕು ಅಂದ್ರೆ ನಾವ್ ಏನಾದ್ರು ಒಂದನ್ನ ಮಾಡ್ಲೇಬೇಕು ಅಂತ ಅಲ್ಲಿಂದ ಹೊರಡ್ತಾರೆ ಹೋಗಿ ವೈಝಾಗ್ ಬಸ್ ಸ್ಟಾಪ್ ನಲ್ಲಿ ಒಂದ್ ಜ್ಯೂಸ್ ತಗೊಂಡ್ ಕುಡಿತಿರ್ತಾರೆ ಅದೇ ಸಮಯಕ್ಕೆ ಬಸ್ ನಿಂದ ಮುರುಳಿ ಇಳಿತಾನೆ ಇಳಿದ್ಬಿಟ್ಟು ಕಾಲ್ ಮಾಡಿಸಿದಾನೆ ಸತ್ಯಾಗೆ ಸತ್ಯ ಕೂಡ ಅದೇ ಸಮಯಕ್ಕೆ ಮುರುಳಿಗೆ ಕಾಲ್ ಮಾಡ್ತಾಳೆ ಸೊ ಇಬ್ರುದು ಮೊಬೈಲ್ ಬಿಸಿ ಬಿಸಿ ಅಂತ ಬರ್ತಿದೆ ಇದಾದ ನಂತರ ಅದೇ ಬಸ್ ಸ್ಟಾಪ್ ನಲ್ಲಿ ಯಾರು ಒಂದಷ್ಟು ಜನಗಳು ಕಿತ್ತಾಡ್ತಾ ಕಿತ್ತಾಡ್ತಾ ಮುರುಳಿಯ ಮೇಲೆ ಬಿದ್ದ್ಬಿಡ್ತಾರೆ ಮುರುಳಿಯ ಮೊಬೈಲ್ ಅವರ ಕೈನಿಂದ ದೂರ ಹೋಗಿ ಬಿಡುತ್ತೆ ಸಿಕ್ಕಿದ್ದೇ ಚಾನ್ಸ್ ಅಂತ ಮೊಬೈಲ್ ಅನ್ನ ಯಾರೋ ಒಬ್ಬ ಕಳ್ಳ ಎತ್ಕೊಂಡು ಅಲ್ಲಿಂದ ದೂರ ಹೋಗ್ತಾವನೆ ಇದನ್ನೆಲ್ಲ ಆರ್ಕೆ ದೂರದಲ್ಲಿ ನಿಂತು ನೋಡ್ತಿದ್ದಾರೆ ತಕ್ಷಣ ಕಳ್ಳನನ್ನ ಫಾಲೋ ಮಾಡ್ಕೊಂಡು ಹೋಗಿ ಕೊಡಿಲ್ಲ ಮೊಬೈಲ್ ಯಾಕೆ ಎತ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾರೆ ಆಗ ಕಳ್ಳ ಮೊಬೈಲ್ ಅನ್ನ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ತಾನೆ ಆ ಮೊಬೈಲ್ ಅನ್ನ ಎತ್ತಿ ಜಾಬ್ ನಲ್ಲಿ ಇಟ್ಕೊಳ್ತಾರ ಆರ್ಕೆ ಅದೇ ಸಮಯಕ್ಕೆ ಬಾತ್ರೂಮ್ ಒಳಗಿನಿಂದ ಸತ್ಯಳ ಕಾಲ್ ಬರುತ್ತೆ ಆರ್ಕೆಗೆ ಆ ಕಾಲ್ ಅನ್ನ ರಿಸೀವ್ ಮಾಡ್ತಾರೆ ಸರಿ ನೀನು ಅದ್ಯಾವ್ದೋ ಕಲರ್ ಡ್ರೆಸ್ ಹಾಕೊಂಡಿದ್ಯಲ್ಲ ನಿನ್ನ ಹತ್ರಕ್ಕೆ ನಾನು ಬರ್ತೀನಿ ಅಂತ ಆರ್ ಕೆ ಹೇಳ್ತಾರೆ ಬೇಸಿಕಲಿ ಸತ್ಯ ಆರ್ಕೆನೆ ಮುರುಳಿ ಅಂತ ಅನ್ಕೊಂಡ್ಬಿಟ್ಟವಳೆ ಇದಾದ್ಮೇಲೆ ಸತ್ಯ ನಂಗೆ ಸಿಕ್ಕಾಪಟ್ಟೆ ದಾಹ ಆಗ್ತಿದೆ ಅಂತ ಹೇಳ್ತಾರೆ ಆರ್ ಆರ್ಕೆ ಅಲ್ಲಿ ಹೋಗಿ ಒಂದು ಜ್ಯೂಸ್ ಅನ್ನ ಕೊಡ್ತಾರೆ ಈ ಕಡೆ ಮುರುಳಿ ಕೈನಲ್ಲಿ ಮೊಬೈಲ್ ಇಲ್ಲ ಸತ್ಯ ಅದು ಫೋನ್ ನಂಬರ್ ಬೈ ಹರ್ಟ್ ಆಗಿಲ್ಲ ಸೊ ಸ್ಟೇಷನ್ ನಲ್ಲೆಲ್ಲ ಹುಡುಕ್ತಾರೆ ಹೇಗಾದ್ರೂ ಕ್ಲೂಸ್ ಸಿಗಬಹುದ ಸತ್ಯ ಇಲ್ಲಿದ್ದಾಳೆ ಅಂತ ನಂತರ ಸ್ಟೇಷನ್ ಮಾಸ್ಟರ್ ಹತ್ರ ಬಂದು ಅರಕು ಅಂದ್ರೆ ಸತ್ಯ ಇರುವ ಜಾಗದಿಂದ ಇಲ್ಲಿಗೆ ಬಂದ ಮೊದಲನೇ ಬಸ್ಸು ರೀಚ್ ಆಯ್ತಾ ಅದು ಎಷ್ಟೊತ್ತಿಗೆ ಅಂತು ಅಂತ ಕೇಳ್ತಾರೆ ಆಗ ಕಂಡಕ್ಟರ್ ಇದನ್ನ ಕೇಳಿಸ್ಕೊಳ್ತಾರೆ ಹೋನಪ್ಪ ನಾನೇ ಅರಕ್ಕೂ ಇಂದ ಬಂದಿದ್ದು ನಮ್ದೇ ಫಸ್ಟ್ ಬಸ್ ಏನಾಗ್ಬೇಕಿತ್ತು ಅಂತ ಆಗ ಹೇಳ್ತಾರೆ ಒಂದು ಹುಡುಗಿ ಅರಕು ಹತ್ಕೊಂಡ್ಲು ಅವ್ಳು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಲು ಅವಳನ್ನ ನಾನು ಪಿಕ್ಅಪ್ ಮಾಡ್ಬೇಕಾಗಿತ್ತು ಅಂತ ಆಗ ಕಂಡಕ್ಟರ್ ಹೇಳ್ತಾರೆ ಆ ಹುಡುಗಿ ನನಗ್ ಗೊತ್ತು ಬಾ ನಾನ್ ತೋರಿಸ್ತೀನಿ ಇಲ್ಲೇ ಇಲ್ಲೋ ಇದ್ಲು ಅಂತ ಹೇಳಿ ಸ್ಟೇಷನ್ ಒಳಗಡೆ ಎಲ್ಲಾ ಹುಡುಕಾಡ್ತಾರೆ ಹುಡುಕಾಡ್ತಿದ್ದಾಗ ಸತ್ಯ ಅಲ್ಲಿ ಜ್ಯೂಸ್ ಕುಡೀತಿರೋದು ಇವರಿಗೆ ಕಾಣುತ್ತೆ ಅವಳೇ ನೋಡಪ್ಪ ಹುಡುಗಿ ಅಂತ ಕಂಡಕ್ಟರ್ ಮುರುಳಿಗೆ ಹೇಳ್ತಾರೆ ಆಗ ಮುರುಳಿ ಸತ್ಯ ಅಂತ ಅಂತ ಕರೀತಾರ ಹುಡುಗಿಯನ್ನ ಆಗ ಸತ್ಯಾಗೆ ಶಾಕ್ ಆಗುತ್ತೆ ಯಾರಪ್ಪ ನನ್ನ ಹೆಸರು ಕರೀತಾವ್ರೆ ಮುರುಳಿನ ಯಾವಿದ್ರೆ ನನ್ ಜೊತೆ ಇರೋನ್ ಯಾರು ಅಂತ ಆಗ ಆರ್ಕೆಗೆ ಕೂಡ ಗಡಿ ಬಿಡಿ ಆಗತ್ತೆ ಆರ್ಕೆ ಹೇಳ್ತಾರೆ ಸತ್ಯ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ನಾನು ಮುರುಳಿ ಅಲ್ಲ ನನ್ಗೆ ಮುರುಳಿಯ ಮೊಬೈಲ್ ಫೋನ್ ಸಿಕ್ಕಿತ್ತು ಅದನ್ನ ಕೊಟ್ಬಿಡೋಣ ಅಂತ ಇಲ್ಲಿಗೆ ಬಂದೆ ಇಷ್ಟ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದಾದ ಮೇಲೆ ಸತ್ಯಾಗೆ ಗಡಿ ಬಿಡಿ ಇದೆ ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರೋದಿಲ್ಲ ಈ ಸ್ಟೇಷನ್ ನಿಂದ ಮೊದಲು ಹೊರಗಡೆ ಹೋಗೋಣ ಅಂತ ನಿಜವಾದ ಮುರುಳಿಗೆ ಹೇಳ್ತಾರೆ ಸತ್ಯ ನಂತರ ಮುರುಳಿ ಅವರನ್ನ ಹೊರಗಡೆ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಊರನ್ನೆಲ್ಲ ಸುತ್ತಸ್ತಾರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ ಈಗ ಸ್ವಲ್ಪ ಸಮಾಧಾನ ಆಗುತ್ತೆ ಸತ್ಯಾಗೆ ನಾನು ರಿಯಲ್ ಮುರಳಿ ಜೊತೆನೆ ಇದೀನಿ ಅಂತ ಹೀಗೆ ಒಂದಷ್ಟು ಸಮಯ ಕಳೆಯುತ್ತೆ ಪಾರ್ಕ್ ನಲ್ಲಿ ಇಬ್ರು ಕುಳಿತು ಸೆಲ್ಫಿ ತಗೊಳ್ಸಿದಾರೆ ಆಗ ಸತ್ಯಾಗೆ ಇವರ ಹಿಂದೆ ಆರ್ ಕೆ ಇವರನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಕಾಣತ್ತೆ ಪಾರ್ಕ್ ನಲ್ಲಿ ಮುರಳಿಗೆ ಹೇಳ್ತಾರೆ ಆ ವ್ಯಕ್ತಿ ನಮ್ಮನ್ನ ಇನ್ನು ಫಾಲೋ ಮಾಡ್ತವನೇ ಅಂತ ಸೊ ಮುರುಳಿ ಹೇಳ್ತಾನೆ ನಾವ್ ಹಿಂಗೆ ಬಿಟ್ಕೊಂಡು ಹೋಗೋದ್ ಸರಿ ಇಲ್ಲ ಅವನ ಹತ್ರ ಡೈರೆಕ್ಟ್ ಆಗಿ ಹೋಗಿ ಯಾಕಪ್ಪ ಫಾಲೋ ಮಾಡ್ತಿದ್ಯಾ ಅಂತ ಕೇಳೋಣ ಅಂತ ಹೇಳಿ ಆರ್ ಕೆ ಹತ್ರ ಡೈರೆಕ್ಟ್ ಆಗಿ ಹೋಗ್ತಾನೆ ಮುರುಳಿ ಅಂಡ್ ಆರ್ಕೆನ ಮುಟ್ಟಿ ಕೇಳ್ತಾನೆ ಯಾಕಪ್ಪ ಫಾಲೋ ಮಾಡ್ತಿದ್ಯಾ ನನ್ನ ಅಂತ ನಾನೊಂದ್ ಮುಟ್ಬಿಟ್ಟೆಲ್ಲ ಮಾತಾಡಿಸ್ಬೇಡ ಅಂತ ಆರ್ಕೆ ಹೇಳ್ತಾರೆ ಹಿಂಗೆ ಜಗಳ ಹತ್ಕೊಂಡ್ಬಿಟ್ಟು ಇಬ್ರು ಹೊಡೆದಾಡ್ಬಿಡ್ತಾರೆ ಈ ಹೊಡೆದಾಟವನ್ನ ಬಿಡಿಸೋಕೆ ಸತ್ಯ ಬರ್ತಾಳೆ ಈ ಹೊಡೆದಾಟದಲ್ಲಿ ಆರ್ಕೆ ಸತ್ಯನ ತಳ್ ಬಿಡ್ತಾನೆ ಸತ್ಯ ಕೆಸರಿನಲ್ಲಿ ಬಿದ್ದು ಅವಳ ಬಟ್ಟೆ ಎಲ್ಲಾ ಗಲೀಜಾಗ್ಬಿಡತ್ತೆ ಇದಾದ್ಮೇಲೆ ಅಲ್ಲಿನ ಜನ ಎಲ್ಲಾ ಅಲ್ಲಿ ಸುತ್ತ ಸೇರ್ ಬಿಡ್ತಾರೆ ಇವರಿಬ್ರು ಯಾಕಿತ್ತಾಡ್ತವ್ರೆ ಅಂತ ಇವರಿಬ್ರು ಕಿತ್ತಾಟವನ್ನ ನಿಲ್ಸಿಲ್ಲ ಮುರುಳಿ ಆರ್ಕೆ ಜೋರ್ ಜೋರಾಗಿ ಹೊಡೆದಾಡ್ಕೊಳ್ತಾವ್ರೆ ಮುರಳಿ ಫೈನ್ ಆರ್ಕೆನ ನೂಕ್ ಬಿಡ್ತಾನೆ ಆರ್ಕೆದು ತಲೆ ಕಲ್ಲಿಗೆ ಹೊಡೆದ್ಬಿಟ್ಟು ಆರ್ಕೆ ಸುಸ್ತಾದವನಂತೆ ಕೆಳಗೆ ಕುತ್ಕೊಂಡ್ಬಿಡ್ತಾನೆ ಈಗ ಮುರುಳಿ ಸತ್ಯಾಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಸತ್ಯ ಬಟ್ಟೆ ಗಲೀಜಾಗಿರೋದ್ರಿಂದ ಅವಳಿಗೆ ಹೊಸ ಬಟ್ಟೆ ಕೊಡಿಸ್ತಾನೆ ಬಟ್ಟೆ ಚೇಂಜ್ ಮಾಡೋಕೆ ಅಂತ ಒಂದು ಲಾಡ್ಜ್ ಗೆ ಕರ್ಕೊಂಡು ಹೋಗ್ತಾನೆ ಲಾಡ್ಜ್ ನಲ್ಲಿ ಬಟ್ಟೆ ಚೇಂಜ್ ಮಾಡುದು ಅಂತ ನಿರ್ಧಾರ ಆಗತ್ತೆ ಇವಳು ಒಳಗಡೆ ನೀನ್ ಚೇಂಜ್ ಮಾಡ್ತಿರು ನಾನು ಹೊರಗಡೆ ಹೋಗಿ ಊಟ ತಗೊಂಡು ಬರ್ತೀನಿ ಅಂತ ಲಾಡ್ಜ್ ನಿಂದ ಹೊರಗೆ ಬರ್ತಾರೆ ಈ ಮುರುಳಿ ಅಷ್ಟು ಯಾರಕ್ಕೆ ತನ್ನ ಒಬ್ಬನಿಗೆ ಕಾಲ್ ಮಾಡಿದಾರೆ ಅವನು ಒಬ್ಬ ಹುಡ್ಗ ನನ್ಗೆ ಹೊಡೆದ್ಬಿಟ್ಟ ಪಾರ್ಕ್ ನಲ್ಲಿ ಅವನು ಒನ್ ಕೈ ನೋಡ್ಕೊಳ್ಳೋವರೆಗೂ ನನಗ್ ಸಮಾಧಾನ ಆಗೋದಿಲ್ಲ ಅವನನ್ನ ಹುಡ್ಕೋಣ ಬಾ ಅಂತ ಆ ವ್ಯಕ್ತಿ ತಕ್ಷಣ ಬೈಕ್ ತಗೊಂಡು ಬರ್ತಾರೆ ಪಾರ್ಕ್ ನ ಸುತ್ತಮುತ್ತ ಯಾವ ಏರಿಯಾದಲ್ಲಿ ಇದಾನೆ ಕಡೆ ಹುಡುಕ್ತಿದ್ದಾರೆ ಈಗ ಮುರುಳಿ ಊಟ ತರೋಕೆ ಅಂತ ಹೊರಗಡೆ ಬಂದಿದ್ದಾನೆ ಆರ್ಕೆ ಕಣ್ಣಿಗೆ ಮುರುಳಿ ಬಿದ್ದು ಬಿಡ್ತಾನೆ ಆರ್ ಯಾವ್ದೋ ಲಾಡ್ಜ್ ಅಲ್ಲಿ ಗೊತ್ತಾಗುತ್ತೆ ಮುರುಳಿಗೆ ಆ ಲಾಡ್ಜ್ ನ ಹುಡುಕೊಂಡು ಆರ್ಕೆ ಮತ್ತೆ ಅವನ ಆತ್ಮೀಯ ಇಬ್ರು ಹೊರಡ್ತಾರೆ ಈ ಕಡೆ ಮುರುಳಿ ಲಾಡ್ಜ್ ನ ಹೊರಗಡೆ ಇದ್ದಾಗ ಲಾಡ್ಜ್ ಗೆ ಸಾವಿತ್ರಿ ಅಕ್ಕ ಅಂತ ಯಾರೋ ಒಬ್ರು ಲೇಡಿ ಬಂದವರೇ ಅಂಡ್ ಸತ್ಯ ಇರುವ ರೂಮಿಗೆ ಬಂದು ನಾನು ಸತ್ಯಾಳ ಅಕ್ಕ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮುರುಳಿ ಕೂಡ ಗೆ ಬಂದ ಬಂದು ಇವರು ನಮ್ಮ ಅಕ್ಕ ಇವ್ರನ್ನ ನೀನ್ ಆಗ್ಲೇ ಭೇಟಿ ಮಾಡಿದ್ಯಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾರೆ ಈಗ ಸಾವಿತ್ರಿ ಅಕ್ಕ ಹೇಳ್ತಾರೆ ಹುಡುಗಿ ಬಹಳ ಸುಂದರವಾಗಿದ್ದಾಳೆ ಇವಳನ್ನ ನೀನ್ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣಪ್ಪ ಆಲ್ ದ ವೆರಿ ಬೆಸ್ಟ್ ಅಂತ ಅದರ ಜೊತೆಗೆ ಭೋಗಪುರಂಗೆ ಯಾವಾಗ ಹೋಗ್ತೀರಾ ಇವತ್ ರಾತ್ರಿನ ನಾಳೆ ಬೆಳಗ್ಗೆನ ಅಂತ ಕೇಳ್ತಾರೆ ಇದನ್ ಕೇಳಿ ಕನ್ಫ್ಯೂಸ್ ಆಗ್ಬಿಡ್ತೇ ಸತ್ಯಗೆ ಭೋಗಪುರಂ ಅಲ್ಲಿ ಹೋಗೋ ಪ್ಲಾನ್ ಎಲ್ಲ ನಾವು ಮಾಡಿರ್ಲಿಲ್ವಲ್ಲ ಯಾವ್ದಿದು ಭೋಗಪುರಂ ಅಂತ ಕೇಳ್ತಾರೆ ಅಷ್ಟಲ್ಲಿ ಮುರುಳಿ ಅಡ್ಡ ಬಂದು ಸಾವಿತ್ರಿನ ರೂಮ್ ನಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮುರುಳಿಯ ಸಾವಿತ್ರಿಗತ ಯಾಕೆ ನೀನು ಇಲ್ಲಿಗೆ ಬಂದೆ ಇಲ್ಲಿ ಬಂದು ಏನ್ ತರಲೆ ಮಾಡ್ತಿದ್ಯಾ ಅಂತ ಸಾವಿತ್ರಿ ಹೇಳ್ತಾರೆ ನಾನು ನಿನಗೆ ಸಾವಿರ ಸಲ ಕಾಲ್ ಮಾಡಿದೀನಿ ನೀನು ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ನೀನ್ ನೋಡಿದ್ರೆ ಇಲ್ಲಿ ಫೋನ್ ರಿಸೀವ್ ಮಾಡ್ತಿಲ್ಲ ಅವ್ನು ಯಾರೋ ನನಗ್ ಕಾಲ್ ಮಾಡ್ ಕಾಲ್ ಮಾಡಿ ತಲೆ ತಿಂತವೇನೆ ನಿನ್ ದುಡ್ಡು ತಗೊಂಡಿದ್ಯಾ ನೆನಪಿರಲಿ ಆದಷ್ಟು ಬೇಗ ಅವಳನ್ನು ಕರ್ಕೊಂಡು ಹೋಗು ಅಂತ ಆವಾಜ್ ಹಾಕ್ತಾರೆ ಸಾವಿತ್ರಿ ನಾನು ಕರೆಕ್ಟ್ ಟೈಮ್ ಗೆ ಕರ್ಕೊಂಡು ಹೋಗೋದು ಗೊತ್ತಿದೆ ನಾನು ಅವಳನ್ನ ಹೆಂಗೋ ಕರ್ಕೊಂಡು ಹೋಗ್ತೀನಿ ನಿನ್ ತಲೆ ತಿನ್ಬೇಡ ಇಲ್ಲಿಂದ ಹೊರಡು ಅಂತ ಬೈತ್ ಕಳಿಸ್ಬಿಡ್ತಾನೆ ಸಾವಿತ್ರಿ ಮುರುಳಿ ಇಲ್ಲಿ ಏನ್ ನಡೀತಿದೆ ಅಂತ ನಮಗೂ ಕನ್ಫ್ಯೂಷನ್ ಆಗ್ತಿದೆ ಈಗ ಸಾವಿತ್ರಿನ ಕಳಿಸ್ಬಿಟ್ಟು ಮುರಳಿ ರೂಮ್ ಒಳಗೆ ಬರ್ತಾನೆ ಸತ್ಯ ರೂಮ್ ನಲ್ಲಿ ಯಾವ ಭೋಗಪುರಮೋ ಅಲ್ಲಿಗೆ ಹೋಗೋ ಪ್ಲಾನ್ ಎಲ್ಲ ನಾವು ಮಾಡಿರ್ಲಿಲ್ವಲ್ಲ ಏನದು ಭೋಗಪುರಂ ಅಂತ ಕೇಳ್ತಾರೆ ನನ್ನ ಸಿಸ್ಟರ್ಗೆ ಹುಚ್ಚು ಅದಕ್ಕೆ ಅವಳು ಏನೇನೋ ಮಾತಾಡ್ತಿದ್ದಾಳೆ ಅಂತ ಆ ವ್ಯಕ್ತಿ ಹೇಳ್ತಾನ ಮುರುಳಿ ಬಟ್ ಸತ್ಯಾಗೆ ಟೆನ್ಷನ್ ಏನಪ್ಪಾ ಬೇರೆಲ್ಲೋ ಹೋಗೋ ಪ್ಲಾನ್ ಹಾಕೋನ್ ಇವನು ಅಂತ ಸೊ ಇಲ್ಲಪ್ಪ ನಾನು ಮನೆಗೆ ಹೋಗ್ತೀನಿ ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ ಅಂತ ಹೇಳಿ ಮುರುಳಿಗೆ ಹೇಳ್ತಾರೆ ನಡಿಯಪ್ಪ ಬಸ್ ಸ್ಟಾಂಡ್ ಗೆ ಕರ್ಕೊಂಡೋಗ್ ಬಿಡ್ಬಿಡ್ ನನ್ನ ಅಂತ ಬಟ್ ಮುರುಳಿ ಇಷ್ಟು ಬೇಗ ಹೋಗ್ತಿದ್ಯಾ ನೋ ಹೋಗ್ಬೇಡ ಅಂತ ಅಡ್ಡ ಹಾಕ್ತಾನೆ ಹಂಗು ಸತ್ಯ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅವಳನ್ನ ಬಲವಂತವಾಗಿ ಮಂಚದ ಮೇಲೆ ಉರುಳಿಸಿ ಅವಳಿಗೆ ಮುತ್ತು ಕೊಡುವ ಪ್ರಯತ್ನ ಪಡ್ತಾನೆ ಅಷ್ಟರಲ್ಲಿ ಡೋರ್ ಅನ್ನ ಯಾರೋ ಬಡಿಯೋದು ಗೊತ್ತಾಗತ್ತೆ ಡೋರ್ ಹತ್ರ ಈಗ ಈಗ ಆರ್ಕೆ ಬಂದ್ಬಿಟ್ಟಿದ್ದಾನೆ ಇವನ ರೂಮ್ ಅನ್ನ ಹುಡ್ಕೊಂಡು ಈಗ ಸತ್ಯಕ್ಕೆ ಕಿರಿಚ್ ಬೇಡ ಅಂತ ಅವಾಜ್ ಹಾಕಿ ಮುರುಳಿ ಡೋರ್ ಹತ್ರ ಯಾರಿರೋದು ಅಂತ ನೋಡೋಕ್ ಹೋಗ್ತಿರ್ತಾನೆ ಸಿಕ್ಕಿದ್ದ ಚಾನ್ಸ್ ಅಂತ ಸತ್ಯ ಮಂಚದ ಮೇಲಿಂದ ಎಸ್ಕೇಪ್ ಆಗಿ ಬಾತ್ರೂಮ್ ನ ಒಳಗೆ ಹೋಗಿ ಬಾತ್ರೂಮ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾಳ ಈಗ ಅವಳು ಬಾತ್ರೂಮ್ ಲಾಕ್ ಮಾಡ್ಕೊಂಡ್ಬಿಟ್ಲು ಅಂತ ಮುರುಳಿಗೆ ಕೋಪ ಬರುತ್ತೆ ಸರಿ ಅವಳನ್ನ ಆಮೇಲೆ ವಿಚಾರಿಸ್ಕೊಳ್ಳೋಣ ಬಾಗಿಲ ಹತ್ರ ಯಾರಿದಾರೆ ನೋಡೋಣ ಅಂತ ರೂಮಿನ ಬಾಗಿಲನ್ನ ತಗಿತಾನೆ ನೋಡಿದ್ರೆ ಅಲ್ಲಿ ಆರ್ಕೆ ಬಂದಿದ್ದಾನೆ ಬಂದು ಚೆನ್ನಾಗಿ ಹೊಡೆಯೋಕ್ ಶುರು ಮಾಡ್ತಾನೆ ಮುರುಳಿಗೆ ಕಳ್ ನನ್ ಮಗನೆ ಮುರುಳಿ ಎಲ್ಲ ಹುಡುಗಿ ಅಂತ ಕೇಳ್ತೀನಿ ವ ಆರ್ಕೆ ಬಟ್ ಮುರುಳಿ ಹೇಳೋದಿಲ್ಲ ಇಬ್ರು ಜೋರ್ ಜೋರಾಗಿ ಹೊಡ್ದಾಡ್ತಿದ್ದಾರೆ ಹೊಡ್ದಾಡ್ತಾ ಹೊಡ್ದಾಡ್ತಾ ಸುಸ್ತಾಗಿ ಇಬ್ರು ಬಿದ್ದು ಬಿಡ್ತಾರೆ ಈಗ ಆರ್ಕೆ ಸ್ವಲ್ಪ ಶಕ್ತಿ ತಗೊಂಡು ಮುರುಳಿ ಹಿಸುಕ್ತಾ ಕೇಳ್ತಾರೆ ಎಲ್ಲ ಅವಳವಳು ಹುಡುಗಿ ಅಂತ ಮುರುಳಿ ಬಾತ್ರೂಮ್ ನತ್ರ ಕೈ ಮಾಡ್ತಾನೆ ಅಲ್ಲಿದ್ದಾಳೆ ಅಂತ ಸರಿ ಅಂತ ಹೇಳಿ ಮುರುಳಿಗೆ ಇನ್ನೊಂದ್ಸಲ ಜೋರಾಗಿ ಹೊಡೆದು ಆರ್ಕೆ ಬಾತ್ರೂಮ್ ಹತ್ರ ಹೋಗಿ ಬಾತ್ರೂಮ್ ಬಾಗಿಲನ್ನ ಬಡಿಯೋಕೆ ಶುರು ಮಾಡ್ತಾರೆ ಬಟ್ ಒಳಗಡೆ ಸತ್ಯ ಹೆದರ್ಕೊಂಬಳೆ ಬಾಗಿಲು ತೆಗಿಯೋಕೆ ರೆಡಿ ಇಲ್ಲ ಸೊ ಬಾಗಿಲನ್ನ ಹೊಡೆದಾಗ ಒಳಗ ಬರ್ತೀನಿ ಅಂತ ಆರ್ಕೆ ಹೇಳ್ಬಿಟ್ಟು ಬಾಗಿಲನ್ನ ಹೊಡೆದಾಕಿ ಒಳಗಡೆ ಹೋಗ್ತಾರೆ ಒಳಗಡೆ ಸದ್ಯ ಹೆದರ್ಕೊಂಡು ಮೂಲೆನಲ್ಲಿ ಕೈ ಮುಗಿತಾ ಕೂತಿದ್ದಾಳೆ ನಾನೇನು ಮಾಡ್ಬೇಡ ಎಲ್ಗೂ ಕರ್ಕೊಂಡು ಹೋಗ್ಬೇಡ ಅಂತ ಆಗ ಆರ್ಕೆ ಹೇಳ್ತಾನೆ ನನ್ನ ಜೊತೆ ಅಂತ ಸ್ವಲ್ಪ ಧೈರ್ಯ ತಗೊಂಡು ಅಲ್ಲಿನಿಂದ ನಡ್ಕೊಂಡು ಹೊರಗಡೆ ಬರ್ತಾಳೆ ಸತ್ಯ ಮುರುಳಿ ಕೆಳಗೆ ಬಿದ್ದು ಸತ್ಯನ ನೋಡಿ ಹುಸಿನಗೆ ನಗ್ತಿದ್ದಾನೆ ಈಗ ಸತ್ಯನ ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ಗೆ ಎರಡು ಮೂರು ಸೀನ್ ತೋರಿಸ್ತಾರೆ ಈ ಮುರುಳಿ ಸಮಾಜ ಸೇವೆ ಮಾಡುವ ನೆಪದಲ್ಲಿ ಎಲ್ಲಾ ಹುಡುಗಿಯರ ಫೋನ್ ನಂಬರ್ ಗಳನ್ನ ತಗೊಳ್ತಿದ್ದ ನಂತರ ಅವರನ್ನೆಲ್ಲ ಪ್ರೀತಿಸುವ ನಾಟಕ ಆಡ್ತಿದ್ದ ಈ ಕಡೆ ಆರ್ ಈಗ ಲಾಡ್ಜ್ ನಿಂದ ಹೊರಗೆ ಕರ್ಕೊಂಡು ಬಂದಿದ್ದಾರೆ ಸತ್ಯಾನ ಹೊರಗಡೆ ಆಟೋದಲ್ಲಿ ಕೂರಿಸ್ಕೊಂಡು ಬಸ್ ಸ್ಟಾಪ್ ಗೆ ಕರ್ಕೊಂಡು ಹೋಗ್ತಾರೆ ಸತ್ಯಾನ ಬಸ್ ಸ್ಟಾಪ್ ಗೆ ಕರ್ಕೊಂಡು ಹೋಗ್ತಾ ಒಂದು ಸ್ಟೋರಿ ಹೇಳ್ತಾರೆ ಆರ್ ಕೆ ನಾನು ಬಸ್ ಸ್ಟಾಪ್ ನಲ್ಲಿ ಯಾರೋ ಒಬ್ಬ ಕಳ್ಳ ಮುರುಳಿದು ಫೋನ್ ತಗೊಂಡು ಹೋಗ್ತಿರೋದನ್ನ ನೋಡ್ದೆ ಸೊ ಆ ಕಳ್ಳನ ಫಾಲೋ ಮಾಡಿ ಅವನ ಹತ್ರದಿಂದ ಮೊಬೈಲ್ ಅನ್ನ ಕಿತ್ಕೊಂಡೆ ಈಗ ಮೊಬೈಲ್ ಗೆ ಸಾವಿತ್ರಿ ಅಕ್ಕ ಅಂತ ಒಂದು ಕಾಲ್ ಬಂತು ಆ ಕಡೆಯಿಂದ ಸಾವಿತ್ರಿ ಹೇಳ್ತಿದ್ರು ಸತ್ಯ ಬಂದ್ಲಾ ಊರಿನಿಂದ ಚೆನ್ನಾಗಿದ್ದಳ ನೋಡೋಕೆ ಹೇಗಿದ್ದಾಳೆ ನಾವ್ ಒಳ್ಳೆ ದುಡ್ಡು ಮಾಡ್ತೀವ ಆ ಬಿಸ್ನೆಸ್ ಮನ್ ದುಡ್ಡು ಕೊಟ್ಟವನಲ್ಲ ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ ಆಗಿದ್ದಾನೆ ಆದಷ್ಟು ಬೇರೆ ಈಗ ಹುಡುಗಿನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತೇನೆ ಯಾವಾಗ ಕರ್ಕೊಂಡ್ ಬತ್ತೀಯಾ ಅಂತ ಕೇಳ್ತಾಳೆ ಇದನ್ನೆಲ್ಲ ಆರ್ಕೆ ಕೇಳಿಸಿಕೊಂಡ್ಬಿಡ್ತಾರೆ ಆರ್ಕೆಗೆ ಸತ್ಯ ಟ್ರಾಪ್ ನಲ್ಲಿ ಬೀಳ್ತಾಳೆ ಅಂತ ಅರ್ಥ ಆಗತ್ತೆ ಸೊ ಇವರಿಬ್ಬರನ್ನ ಸತ್ಯ ಅಂಡ್ ಮುರುಳಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇದು ನಡೆದ ಕತೆ ಈ ಕಥೆಯನ್ನ ಹೇಳುವ ಸಮಯಕ್ಕೆ ಈಗ ಆರ್ಕೆದು ಗರ್ಲ್ ಫ್ರೆಂಡ್ ಆರ್ಕೆಗೆ ಕಾಲ್ ಮಾಡ್ತಾಳೆ ಗರ್ಲ್ ಫ್ರೆಂಡ್ ಕೇಳ್ತಾಳೆ ಹೇಗಿದ್ದಾಳೆ ಸತ್ಯ ಅಂತ ಅಂಡ್ ಸತ್ಯಾಗೆ ಕೊಡು ನಾನ್ ಮಾತಾಡ್ತೀನಿ ಅಂತಲೂ ಹೇಳ್ತಾಳೆ ಸತ್ಯ ವರಿ ಮಾಡ್ಕೊಳ್ಬೇಡ ನೀನ್ ಈಗ ಸೇಫ್ ಆಗಿದ್ಯಾ ಅಂತ ಮತ್ತೆ ರಿಅಶ್ಯೂರ್ ಮಾಡ್ತಾರೆ ಬಟ್ ಸತ್ಯಾಗೆ ಏನ್ ಹೇಳ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ಫುಲ್ಲು ಕನ್ಫ್ಯೂಸ್ಡ್ ಸ್ಟೇಟ್ ಇದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ನಿರ್ಧಾರ ಮಾಡೋಕಾಗ್ತಿಲ್ಲ ಅವ್ರಿಗೆ ಈಗ ಸತ್ಯ ಆರ್ಕೆಗೆ ಮತ್ತೆ ಮೊಬೈಲ್ ಕೊಟ್ಟಿದ್ದಾರೆ ಆ ಕಡೆಯಿಂದ ಗರ್ಲ್ ಫ್ರೆಂಡ್ ಹೇಳ್ತವ್ರೆ ಆರ್ಕೆಗೆ ಏನಪ್ಪಾ ಹುಡುಗಿ ಕಷ್ಟ ಅಲ್ಲ ಅವಳೆ ಅಂತ ನಿನ್ಗೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿತ್ತಲ್ಲ ಈಗ ಸಮಾಧಾನ ಆಯ್ತಾ ಜನಗಳನ್ನ ಸೇವ್ ಮಾಡೋಕೆ ಯಾವ ಹಂತಕ್ ಬೇಕಾದ್ರೂ ಹೋಗ್ತೀಯ ಅಲ್ವಾ ನೀನು ಅದಕ್ಕೆ ನೀನ್ ನನ್ಗೆ ಇಷ್ಟ ಆಗೋದು ಅದಷ್ಟು ಬೇಗ ಬಾ ನಮ್ಮ ಅಪ್ಪನ ಹತ್ರ ಇಬ್ರು ಮದುವೆ ಆಗೋಣ ಅಂತ ಹೇಳ್ತಾರೆ ಸೊ ಬೇಸಿಕ್ ಅಲ್ಲಿ ಮುರುಳಿ ಹುಡುಗಿಯರ ಮೊಬೈಲ್ ಅನ್ನ ತಗೊಂಡು ಅವರನ್ನೆಲ್ಲ ಯಾಮಾರಿಸಿ ಒಂದು ದಂಧೆಗೆ ತಳ್ತಿದ್ದ ಆರ್ಕೆಗೆ ಈ ವಿಚಾರ ಅರಿವಾಯ್ತು ಅವನ ಮೊಬೈಲ್ ನ ಕಾಲ್ ಅನ್ನ ರಿಸೀವ್ ಮಾಡಿ ಆರ್ಕೆ ನೋಡೋಕೆ ರಫ್ ಅಂಡ್ ಟಫ್ ಇರ್ಬೋದು ಚೆನ್ನಾಗಿ ಕುಡಿಯೋದು ತಿನ್ನೋದು ಎಲ್ಲ ಮಾಡ್ತಿರ್ಬೋದು ಆದರೆ ಜನಗಳನ್ನು ಸೇವ್ ಮಾಡೋಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗೋಕೆ ಸಿದ್ಧ ಈ ಕಾರಣದಿಂದ ಸತ್ಯಾನ ಆರ್ ಕೆ ಅವರು ಸೇವ್ ಮಾಡಿದ್ರು ಇದಾದ ಮೇಲೆ ಒಂದು ಕಡೆಯ ಬಯಕೆ ಇದೆ ನಾನು ಬೀಚ್ ಗೆ ಹೋಗಬೇಕು ಅಂತ ಅಂಡ್ ಆರ್ ಕೆಗೆ ಹೇಳ್ತಾರೆ ಪ್ಲೀಸ್ ನನ್ನ ಬೀಚ್ ಗೆ ಕರ್ಕೊಂಡೋಗಿ ಅಂತ ಆರ್ ಕೆ ಸತ್ಯಾನ ಬೀಚ್ ಗೆ ಕರ್ಕೊಂಡೋಗ್ತಾರೆ ಅಲ್ಲಿ ಹೇಳ್ತಾರೆ ನೀನ್ ಇನ್ನು ಚಿಕ್ಕವಳು ನಿನ್ಗೆ ಏನು ಗೊತ್ತಾಗೋದಿಲ್ಲ ನಾವು ಯಾರನ್ನು ನಂಬೋಕ್ ಆಗೋದಿಲ್ಲ ಅಪರಿಚಿತರನ್ನೊಂದು ಇನ್ನೂ ನಂಬೋಕಾಗೋದಿಲ್ಲ ಜೀವನದಲ್ಲಿ ಕಷ್ಟಗಳು ಮತ್ತೆ ಜನಗಳು ಬಂದು ಹೋಗ್ತಿರ್ತಾರೆ ನಾವು ಗಟ್ಟಿಯಾಗಿ ನಿಲ್ಬೇಕು ಆಗ ಮಾತ್ರ ನಾವು ಜೀವನವನ್ನ ಸಾಗಿಸೋಕೆ ಸಾಧ್ಯ ಅಂತ ಹೇಳಿ ಟೈಮ್ ಆಯ್ತು ಈಗ ನಿನ್ನ ಊರಿಗೆ ನೀನು ಹೋಗು ನಾನು ಬಸ್ ಹತ್ತಿಸ್ತೀನಿ ಅಂತ ಹೇಳಿ ಅವಳನ್ನ ಬಸ್ ಹತ್ತಿಸ್ತಾರೆ ಫೈನಲ್ ಸೀನ್ ಅಲ್ಲಿ ನಮ್ಗೆ ಹೇಳ್ತಾರೆ ಮೊಬೈಲ್ ಗಳು ಸ್ಮಾರ್ಟ್ ಆಗ್ತಿವೆ ಆದ್ರೆ ಜನಗಳು ಸ್ಮಾರ್ಟ್ ಆಗ್ತಿಲ್ಲ ಸ್ಮಾರ್ಟ್ ಫೋನ್ಗಳಿಂದ ಅಪರಿಚಿತರನ್ನ ನಂಬಿ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಈ ತರ ಪಡ್ತಿದ್ದಾರೆ ಜಾಗ್ರತೆಯಾಗಿರಿ ಅಂತ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ಈಗ ಊರಿನ ಶ್ರೀಮಂತ ವ್ಯಕ್ತಿ ಇನ್ನೂ ಸತ್ಯಾಳ ಒಪ್ಪಿಗೆಗಾಗಿ ಕಾಯಿಸಿದಾನೆ ಮದುವೆ ಆಗೋಕೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಿದ್ದಾನೆ ಸತ್ಯ ಹೇಳಿ ಹೇಳ್ತಾರೆ ಸ್ವಲ್ಪ ದಿನಗಳ ನಂತರ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್